ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇದೀಗ ಒಂದು ಪ್ರಮುಖವಾಗಿರುವಂತಹ ಸುದ್ದಿ ಇದೆ ಸ್ನೇಹಿತರೆ ಇಲ್ಲಿ ನೋಡಬಹುದು ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇನಿದ್ದಾರೆ ಪಿ ಒ ಹುದ್ದೆಗಳಿವೆ ಈ ಒ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ಸಂಪೂರ್ಣವಾಗಿರತಕ್ಕಂಥ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಮ್ಮ ತಂಡ ತೆಗೆದುಕೊಂಡು ಬಂದಿದೆ ಸ್ನೇಹಿತರೆ ಇಲ್ಲಿ ನೋಡಬಹುದು ಈ ಒ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಇರತಕ್ಕಂತಹ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೀವಿ ಜೊತೆಗೆ ಕರ್ನಾಟಕದ ಏನು ಉದ್ಯೋಗಾಕಾಂಕ್ಷಿಗಳಿದ್ದಾರೆ ಅವರಿಗೂ ಒಂದು ಶುಭ ಸುದ್ದಿಯನ್ನು ಕೂಡ ಇವತ್ತು ಕೊಡ್ತಾ ಇದ್ದೇವೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಜೊತೆಗೆ ವಿಡಿಯೋ ಚೆನ್ನಾಗಿಸಿದ್ರೆ ಲೈಕ್ ಕೊಡಿ ಹಾಗೂ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಏನು ಹುದ್ದೆ ಇವೆ ಇಲ್ಲಿ ಒಟ್ಟು ಹುದ್ದೆಗಳು ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಒಟ್ಟು ಹುದ್ದೆಗಳಿರತಕ್ಕಂಥದ್ದು ಆರು ಸಾವಿರದ ಇಪ್ಪತ್ತೊಂದಿವೆ ಅದರಲ್ಲಿ ಐದು ಸಾವಿರದ ಒಂದು ನೂರ ಎಪ್ಪತ್ತು ಹುದ್ದೆಗಳು ಫಿಲ್ಅಪ್ ಆಗಿರುವಂಥದ್ದು ಎಂಟು ನೂರ ಐವತ್ತೊಂದು ಹುದ್ದೆಗಳು ಖಾಲಿ ಇವೆ ಆ ಒಂದು ಹುದ್ದೆಗಳ ನೇಮಕಾತಿ ಅತ್ಯಂತ ಶೀಘ್ರದಲ್ಲಿ ಆಗುತ್ತೆ ಸ್ನೇಹಿತರೆ ಇದು ಏನು ಈ ಇಲಾಖೆಯಿಂದನೇ ಬಂದಿರತಕ್ಕಂಥ ಒಂದು ಮಾಹಿತಿ ಿದೆ ಈ ಹುದ್ದೆಗಳಿಗೆ ವೇತನ ಶ್ರೇಣಿ ನೋಡೋದಾದರೆ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇರುವಂಥದ್ದನ್ನು ತಾವು ಗಮನಿಸಬಹುದು ಜೊತೆಗೆ ಗ್ರಾಮ ಪಂಚಾಯಿತಿ ಗ್ರೇಡ್ ಒನ್ ಕಾರ್ಯದರ್ಶಿ ಗ್ರೇಡ್ ಒನ್ ಹುದ್ದೆಗಳು ನೋಡೋದಾದರೆ ಎರಡು ಸಾವಿರದ ಎರಡುನೂರ ನಲವತ್ತೈದು ಹುದ್ದೆಗಳಿರುವಂಥದ್ದು ಅದರಲ್ಲಿ ಹದಿನೆಂಟುನೂರ ಐವತ್ತೈದು ಹುದ್ದೆಗಳು ಸದ್ಯ ಕೆಲಸ ಮಾಡ್ತಾ ಇದ್ದಾರೆ ಮುನ್ನೂರ ತೊಂಬತ್ತು ಹುದ್ದೆಗಳು ಖಾಲಿ ಅಂತ ಹೇಳಲಾಗಿದೆ ಮುಂಚೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರೇಡ್ ಟು ಹುದ್ದೆಗಳನ್ನು ನೋಡೋದಾದರೆ ಮೂರು ಸಾವಿರದ ಏಳ್ನೂರ ಎಪ್ಪತ್ತೇಳು ಹುದ್ದೆಗಳು ಇರುವಂಥದ್ದು ಮೂರು ಸಾವಿರದ ಎಂಬತ್ತು ಹುದ್ದೆಗಳು ಇಲ್ಲಿ ಫಿಲಪ್ ಆಗಿರುವಂಥದ್ದು ಆರುನೂರ ತೊಂಬತ್ತೇಳು ಹುದ್ದೆಗಳು ಖಾಲಿ ಇವೆ ಅಂತ ತಿಳಿಸಲಾಗಿದೆ ಜೊತೆಗೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗಳು ನೋಡೋದಾದರೆ ಎರಡು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಒಟ್ಟು ಹುದ್ದೆಗಳಿರುವಂಥದ್ದು ಅದರಲ್ಲಿ ಫಿಲಪ್ ಆಗಿರತಕ್ಕಂಥದ್ದು ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಒಟ್ಟು ಖಾಲಿ ಹುದ್ದೆಗಳು ನೋಡೋದಾದರೆ ಒಂದು ನೂರ ಐವತ್ತೊಂದು ಹೀಗೆ ಸುಮಾರು ನಾಲ್ಕು ಸಾವಿರದ ಏಳ್ನೂರ ಅರವತ್ತೈದು ಹುದ್ದೆಗಳು ಇಲಾಖೆಯಲ್ಲಿ ಖಾಲಿರತಕ್ಕಂಥದ್ದು ಇವೆಲ್ಲ ಹುದ್ದೆಗಳನ್ನು ಅತ್ಯಂತ ಶೀಘ್ರದಲ್ಲಿ ನೇಮಕ ಮಾಡಿಕೊಳ್ತಾರೆ ಅಂತ ತಿಳಿಸಲಾಗಿರ್ತಕ್ಕಂಥದ್ದು ಇವತ್ತಿನ ವಿಡಿಯೋದಲ್ಲಿ ನಾವು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಿ ಡಿ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಇನ್ನಿತರ ಎಲ್ಲ ಮಾಹಿತಿಗಳನ್ನು ನಾನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ ವಿಡಿಯೋ ಚೆನ್ನಾಗಿತ್ತು ಇದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಜೊತೆಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮಾತ್ರ ಶೇರ್ ಮಾಡೋದನ್ನು ಮರಿಬೇಡಿ ಇಲ್ಲಿ ನೋಡಬಹುದು ಸ್ನೇಹಿತರೆ ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಏನು ಅಧಿಕಾರಿಗಳ ಹುದ್ದೆ ಇವೆ ಈ ಹುದ್ದೆಗಳಿಗೆ ಶೈಕ್ಷಣಿಕ ವಿದ್ಯಾರ್ಥೆಯನ್ನು ನೋಡೋದಾದರೆ ಸ್ನೇಹಿತರೆ ಇಲ್ಲಿ ನೋಡಬಹುದು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾಗಿರತಕ್ಕಂಥ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಪದವಿಯನ್ನು ಪಡೆದಿರತಕ್ಕಂಥವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಒಂದು ಟಿಪ್ಪಣಿ ಇದೆ ಸ್ನೇಹಿತರೆ ಡಿಪ್ಲೊಮೊ ಹಿಂದಿ ಸಭಾಳಿಂದ ಪಡೆದು ರತ್ನ ವಿಶಾರದ ಪಂಡಿತ್ ಇತ್ಯಾದಿ ವಿದ್ಯಾರ್ಥಿಗಳನ್ನು ಪದವಿಗೆ ಸಮಾನವಾಗಿರುವುದಿಲ್ಲ ಮತ್ತು ಇವುಗಳನ್ನು ಪರಿಗಣಿಸುವುದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಅತಿ ಪ್ರಮುಖವಾಗಿರುವಂಥದ್ದು ಹಲವಾರು ಬಾರಿ ಅಭ್ಯರ್ಥಿಗಳು ಕೇಳ್ತಾ ಇರುವಂಥದ್ದು ಏನಂತಂದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಈ ಹುದ್ದೆಗಳ ನಿಗದಿತ ವಿದ್ಯಾರ್ಥಿಯ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ ಅಂತ ಸ್ಪಷ್ಟವಾಗಿ ನಮೂದಿಸಿದ್ದಾರೆ ಅಂದರೆ ಪದವಿಯನ್ನು ಕಂಪ್ಲೀಟಾಗಿ ನೀವು ಪಡೆದುಕೊಂಡಿರಬೇಕು ಅಂತವರಿಗೆ ಮಾತ್ರ ಇಲ್ಲಿ ಅವಕಾಶ ಇರುವಂಥದ್ದು ಇನ್ನು ಮತ್ತೊಂದು ಮುಂದಿನ ಒಂದು ಮಾಹಿತಿ ನೋಡೋದಾದರೆ ವಯೋಮಿತಿ ಸ್ನೇಹಿತರೆ ಅತಿ ಪ್ರಮುಖವಾಗಿರುವಂಥದ್ದು ಕನಿಷ್ಠ ಹದಿನೆಂಟು ವರ್ಷ ಇರಬೇಕು ಪಿ ಡಿ ಒ ಬರಲಿಕ್ಕೆ ಜೊತೆಗೆ ಸಾಮಾನ್ಯ ಗರಿಷ್ಠ ವಯೋಮಿತಿ ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ಸಿ ಎಸ್ ಟಿ ಮತ್ತು ಪ್ರವರ್ಗ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ವಯೋಮಿತಿ ನಿಗದಿಪಡಿಸಲಾಗಿರುವಂಥದ್ದು ಇನ್ನು ಮುಂದಿನ ಒಂದು ಮಾಹಿತಿಯನ್ನು ನೋಡೋದಾದರೆ ಯಾವ ರೀತಿ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ ಯಾವ ರೀತಿ ಇಲ್ಲಿ ಒಂದು ಪರೀಕ್ಷೆ ನಡೆಸ್ತಾರೆ ಅಂತ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ಒಟ್ಟು ಎರಡು ಪತ್ರಿಕೆಗಳಿರ್ತಾವೆ ವಸ್ತುನಿಷ್ಠ ಬಹು ಪ್ರಶ್ನೆ ಪತ್ರಿಕೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಎಮ್ ಸಿ ಕ್ಯೂ ಪ್ರಶ್ನೆಗಳಲ್ಲಿ ಮೊದಲನೇ ಮೊದಲೇ ಪತ್ರಿಕೆ ಸಾಮಾನ್ಯ ಜ್ಞಾನ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಪ ವಿಷಯಗಳಿಗೆ ಸಂಬಂಧಪಟ್ಟಿರುತ್ತೆ ಇಲ್ಲಿ ಎರಡು ಅಂಕಗಳಿರ್ತವೆ ಒಟ್ಟು ಪ್ರಶ್ನೆಗಳ ನೂರು ಇರ್ತವೆ ಪರೀಕ್ಷಾವಧಿ ಎರಡು ಗಂಟೆ ಇರುತ್ತೆ ಇನ್ನು ಎರಡನೇ ಒಂದು ಪತ್ರಿಕೆ ನೋಡೋದಾದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಷಯಗಳಿಗೆ ಸಂಬಂಧಪಟ್ಟಿರುತ್ತೆ ಎರಡು ನೂರು ಅಂಕಗಳಿರ್ತವೆ ಒಂದು ನೂರು ಪ್ರಶ್ನೆಗಳಿರ್ತವೆ ಎರಡು ಗಂಟೆಗಳ ಕಾಲ ಅವಕಾಶವನ್ನು ಇಲ್ಲಿ ನೀಡಲಾಗುತ್ತೆ ಇವು ಪ್ರಶ್ನೆ ಪತ್ರಿಕೆ ಇರುವಂಥದ್ದು ಎರಡು ಪರೀಕ್ಷೆಗಳನ್ನು ನಡೆಸುವುದರ ಮೂಲಕ ಒಂದು ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಸ್ನೇಹಿತರೆ ಇನ್ನು ಮುಂದಿನ ಒಂದು ಮಾಹಿತಿ ನೋಡೋದಾದರೆ ಇಲ್ಲಿ ಪರೀಕ್ಷಾ ಶುಲ್ಕವನ್ನು ಎಷ್ಟಿಟ್ಟಿರ್ತಾರೆ ಅಂತ ಅಂದರೆ ನೀವೇನಾದರೂ ಒಂದು ಹುದ್ದೆಗೆ ಅಲ್ಲಿ ಅರ್ಜಿ ಸಲ್ಲಿಸಿದ್ರೆ ಐದುನೂರು ರೂಪಾಯಿ ಇರುತ್ತೆ ಜೊತೆಗೆ ನೀವು ಬೇರೆ ಬೇರೆ ಹುದ್ದೆಗಳನ್ನು ಸಲ್ಲಿಸಿದ್ರೆ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಎರಡುನೂರ ಐವತ್ತು ರೂಪಾಯಿ ಎರಡು ಹುದ್ದೆಗಳನ್ನು ಹಾಕಿದ್ರೆ ನಾಲ್ಕುನೂರು ರೂಪಾಯಿ ಪರೀಕ್ಷಾ ಶುಲ್ಕ ಇರುತ್ತೆ ಸ್ನೇಹಿತರೆ ಇದು ಪಿ ಡಿ ಒ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗಿರುವಂತಹ ಒಂದು ಸಂಪೂರ್ಣವಾಗಿರುವ ಮಾಹಿತಿಯಾಗಿದೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಎಷ್ಟಾಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಜೊತೆಗೆ ಈ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಂದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೂಡ ಸುಲಭವಾಗಿ ಎದುರಿಸಬೇಕು ಮತ್ತು ಅತ್ಯುತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಪಡಿಬೇಕು ಅಂತ ಒಂದು ಸುವರ್ಣ ಅವಕಾಶವನ್ನು ಉದ್ಯೋಗ ಮಿತ್ರ ತಂಡದಿಂದ ಮಾಡಿಕೊಳ್ಳಲಾಗ್ತಾ ಇದೆ ಸ್ನೇಹಿತರೆ ಇಲ್ಲಿ ನೋಡಬಹುದು ಉದ್ಯೋಗ ಮಿತ್ರದ ಚಂದಾದಾರರಿಗೆ ಒಂದು ಸುವರ್ಣ ಅವಕಾಶ ಇರುವಂಥದ್ದು ನೀವು ಏನು ಅಕಾಡೆಮಿ ಅನ್ನುವಂಥ ಒಂದು ಆ್ಯಪ್ ಇದೆ ಈ ಆ್ಯಪ್ನ ಮೂಲಕ ಉಚಿತವಾಗಿ ಕ್ಲಾಸಸ್ಗಳನ್ನು ಪಡ್ಕೋಬಹುದು ಉದ್ಯೋಗ ಮಿತ್ರ ಚಂದಾದಾರರಾಗಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ ಅನ್ಎಡಿಕೆ ಅನ್ಎಕಾಡೆಮಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಲ್ಲಿ ಕರ್ನಾಟಕ ಪಿ ಎಸ್ ಸಿ ಅಂತ ಟೈಪ್ ಮಾಡಿದ್ರೆ ಕರ್ನಾಟಕದ ಏನು ಸ್ಪರ್ಧಾತ್ಮಕ ಪರೀಕ್ಷೆ ಬಿಡು ಲಭ್ಯವಾಗ್ತವೆ ಅಲ್ಲಿ ತಾವು ಯು ಎಮ್ ಟೆನ್ ಅಂತಕ್ಕಂತಹ ಕೋಡನ್ನು ಹಾಕಬೇಕಾಗುತ್ತೆ ಯು ಎಂ ಟೆನ್ ಕೋಡ್ ಹಾಕಿದ್ರೆ ಮಾತ್ರ ನೀವು ಉಚಿತವಾಗಿರ್ತಕ್ಕಂಥ ಕ್ಲಾಸ್ಗಳನ್ನು ಪಡ್ಕೋಬಹುದು ಉಚಿತವಾಗಿರುವಂತಹ ಕ್ಲಾಸ್ಗಳು ತುಂಬ ಚೆನ್ನಾಗಿರ್ತವೆ ಕರ್ನಾಟಕದ ಹೆಸರಾಂತ ಶಿಕ್ಷಕರುಗಳೆಲ್ಲರೂ ಕೂಡ ಅಲ್ಲಿ ಬೋಧನೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಈ ಅಕಾಡೆಮಿಯಲ್ಲಿ ಬೇರೆ ಬೇರೆ ಹುದ್ದೆಗಳಿಗೆ ಸಂಬಂಧಪಟ್ಟಿರುವಂಥ ಕ್ಲಾಸಸ್ಗಳು ಕೂಡ ತಮಗೆ ಲಭ್ಯವಾಗಿರ್ತವೆ ಅದು ಮಿಷನ್ ಕೆ ಎಸ್ ಆಗಿರಬಹುದು ಮಿಷನ್ ಕೆ ಎಸ್ ಇಂಗ್ಲೀಷ್ ಮೀಡಿಯಮ್ಮು ಇರುತ್ತೆ ಜೊತೆಗೆ ಕನ್ನಡ ಮಾಧ್ಯಮದಲ್ಲಿ ಕೂಡ ಈ ಮಿಷನ್ ಕೆ ಎಸ್ ಇರುವಂಥದ್ದು ಜೊತೆಗೆ ಟಾರ್ಗೆಟ್ ಪಿ ಎಸ್ ಐ ಅಂತಕ್ಕಂಥದ್ದು ಕೂಡ ನಿಮ್ಮ ವಿಡಿಯೋಗಳಲ್ಲಿ ಲಭ್ಯವಾಗಿರ್ತವೆ ಅದರ ಸದುಪಯೋಗವನ್ನು ಕೂಡ ತಾವು ಪಡ್ಕೋಬಹುದು ಇನ್ನು ಈ ಅನ್ ಅಕಾಡೆಮಿಯಲ್ಲಿ ಕರ್ನಾಟಕ ಪಿ ಎಸ್ ಐ ಮತ್ತು ಪಿ ಸಿಗೆ ಸಂಬಂಧ ಸಂಬಂಧಿಸಿದ ಹಾಗೆ ಟೆಸ್ಟ್ ಸೀರೀಸ್ಗಳು ಕೂಡ ನಡೀತಾ ಇದ್ದಾವೆ ಏಳನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಮತ್ತು ಇಪ್ಪತ್ತೆಂಟನೇ ತಾರೀಕು ಇದೇ ತಿಂಗಳಿರುತ್ತೆ ಒಂದು ವೇಳೆ ಆ ಟೆಸ್ಟ್ ಸೀರಿದಗಳನ್ನು ನೀವು ಮಿಸ್ ಮಾಡಿಕೊಂಡ್ರೆ ಮತ್ತೊಂದು ಬಾರಿ ಅದನ್ನು ಫೇಸ್ ಮಾಡಬಹುದು ಈ ಒಂದು ಟೆಸ್ಟ್ಗಳು ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರು ಮೂವತ್ತು ಗಂಟೆಗೆ ಇರ್ತವೆ ಆ ಒಂದು ಟೆಸ್ಟ್ ಎನಲೈಸು ಸಾಯಂಕಾಲ ಏಳರಿಂದ ಎಂಟು ಮೂವತ್ತಕ್ಕಿರುತ್ತೆ ಜೊತೆಗೆ ಕರ್ನಾಟಕದ ಎಫ್ ಡಿ ಎ ಮತ್ತು ಎಸ್ ಡಿ ಎ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಫ್ರೀ ಮಾಕ್ ಚಾಂಪಿಯನ್ಶಿಪ್ ಅಂತ ಕೂಡ ನಡೀತಾ ಇದೆ ಇದು ಫೆಬ್ರವರಿ ಆರು ಹದಿಮೂರು ಇಪ್ಪತ್ತು ಇಪ್ಪತ್ತೇಳಕ್ಕೆ ನಡೆಯುತ್ತೆ ಸ್ನೇಹಿತರೆ ಇದನ್ನು ಗಮನಿಸಬೇಕು ಜೊತೆಗೆ ಇಲ್ಲಿ ಡೈಲಿ ಟಿ ಟ್ವೆಂಟಿ ಸೀರೀಸ್ ಅಂತ ನಡೀತಾ ಇದೆ ಸ್ನೇಹಿತರೆ ಡೈಲಿ ಟಿ ಟ್ವೆಂಟಿ ಸೀರೀಸಲ್ಲಿ ಹಿಸ್ಟ್ರಿ ಜಿಯೋಗ್ರಫಿ ಪೊಲಿಟಿಕ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಕನಾಮಿಕ್ಸ್ ವೀಕ್ಲಿ ಕರೆಂಟ್ ಅಫೇರ್ಸ್ ಎಲ್ಲವನ್ನು ಕೂಡ ಇದರಲ್ಲಿ ತಿಳಿಸಲಾಗುತ್ತೆ ಅದರ ಎನಾಲಿಸು ರಾತ್ರಿ ಒಂಬತ್ತು ಗಂಟೆಗೆ ನಡೆಯುತ್ತೆ ಜೊತೆಗೆ ಇಲ್ಲಿ ರ್ಯಾಂಕ್ ಬಂದಿರತಕ್ಕಂಥ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡವರಿಗೆ ಕೂಡ ಇಲ್ಲಿ ಉಚಿತವಾಗಿರ್ತಕ್ಕಂಥ ಕ್ಲಾಸಸ್ಗಳನ್ನು ಕೂಡ ಅವರು ಕೊಡ್ತಾ ಇರ್ತಾರೆ ಇನ್ನು ಮುಂದೆ ನೋಡೋದಾದರೆ ನೀವು ಪ್ಲಸ್ ಸಬ್ಸ್ಕ್ರಿಪ್ಷನ್ ಕೂಡ ಇಲ್ಲಿ ಪಡ್ಕೋಬೋದು ಪ್ಲಸ್ సబ్స్క్రిప్షన్ పడుకోళద్ర మూలక ఇన్ని ఫీచర్స్ కూడా తావు అన్ని అకాడమే ಮಾಡ್ಕೋಬಹುದು ಸ್ನೇಹಿತರೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜೊತೆಗೆ ಈ ಉಚಿತ ಕ್ಲಾಸಸ್ಗಳನ್ನು ಯಾರಿಗೆ ಅವಶ್ಯಕತೆ ಇದೆ ಯಾರು ಬಡ ಉದ್ಯೋಗಾಕಾಂಕ್ಷಿಗಳಿದ್ದಾರೆ ಅವರಿಗೆ ಪಡ್ಕೊಳ್ಳಿಕ್ಕೆ ನಿಮ್ಮ ಸಹಕಾರ ಅತ್ಯಗತ್ಯ ಹಾಗಾಗಿ ವಿಡಿಯೋ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಯು ಎಮ್ ಟನ್ ಕೋಡನ್ನು ಬಳಸುವುದು ಮಾತ್ರ ನೀವು ಈ ಉಚಿತ ಕ್ಲಾಸಸ್ಗಳನ್ನು ಪಡ್ಕೋಬಹುದು ಸ್ನೇಹಿತರೆ ಇದು ಇವತ್ತಿನ ಮಾಹಿತಿಯಾಗಿದೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ